ಇತ್ತೀಚೆಗೆ ಈ ಕೋರಿಯೋಗ್ರಫಿ ಅನ್ನೋದು ಯಕ್ಷಗಾನವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಒಂದು ವದಂತಿ ಕೇಳಿದ್ದೇನೆ ನನ್ನ ಅಪ್ಪ ದುರ್ವಾಸನ ಪರವತಾರ ಅಂಥವರಿಗೆ ಹೆದರಿ ನಾನು ಮನೆ ಬಿಟ್ಟವ ಪೌರಾಣಿಕದಲ್ಲಿ ಒಂದು ಸಂಸ್ಕೃತ ಶ್ಲೋಕ ಮಾತಾಡೋದಿದ್ದರೆ ಯಾವ ಯಾವ ಪಾತ್ರಗಳು ಅಂತ ಇತ್ತು ಈ ರಕ್ಕಸ ವೇಷಗಳು ಮಾತಾಡೋ ಕ್ರಮ ಇಲ್ಲ ಒಂದು ಪದ್ಯದ ವೇಷ ಕೊಟ್ಟು ನೋಡಿದ್ದಾರೆ ಯಾಕಂದರೆ ಈ ಕಲೆ ಅನ್ನೋದು ಮಾತ್ಸರ್ಯದ ಒಂದು ಗೂಡು ಸಾಮವೇದಕ್ಕೆ ಭಾಷ್ಯ ಬರೆದಂಥ ರಾವಣನ ಬಾಯಿಂದ ಅಂಥ ಕೆಳಮಟ್ಟದ ಶಬ್ದ ಬರಲಿಕ್ಕಿಲ್ಲ ಮಂಡೆ ಬಿಸಿ ಕೊಳ್ತಿಗೆ ಶ್ರೀ ನಾರಾಯಣ ಗೌಡ ಅಂತಂದರೆ ತೆಂಕುತಿಟ್ಟಿನ ಕಿರೀಟ ವೇಷಧಾರಿ ಮತ್ತು ನಾಟಕೀಯ ವೇಷಗಳಲ್ಲೂ ಕೂಡ ಮಿಂಚಿದವರು ಸೊ ಅಷ್ಟೇ ಅಲ್ಲದೆ ನೀವು ತುಳು ಯಕ್ಷರಂಗದ ವಜ್ರಮುನಿ ಅಂತಲೂ ಕೂಡ ಪ್ರಖ್ಯಾತಿ ಪಡೆದಂಥವರು ಸೊ ನಿಮ್ಮ ಯಕ್ಷಗಾನ ಪಯಣ ಸೊ ಆರಂಭದ ದಿನಗಳಿಂದ ಹಿಡಿದು ನೀವು ಮೇಳದಲ್ಲಿ ತಿರುಗಾಟವನ್ನು ನಡೆಸಿದಂಥ ಸಮಯದ ಒಂದು ಚಿತ್ರಣವನ್ನು ತರ್ಬೋದಾ ಈಗ ಈ ಯಕ್ಷಗಾನ ಅಂತ ಹೇಳಿದರೆ ಪ್ರಚಲಿತ ಇರುವಂತಹ ಎಲ್ಲ ಕಲೆಗಳಿಗಿಂತ ವಿಭಿನ್ನವಾದ್ದು ಜನರಿಂದ ತೊಡಗಿ ಮರಣದವರೆಗೆ ಅದರಲ್ಲಿ ಕಲಿಯೋದು ಉಂಟು ಅದರಲ್ಲಿ ಕಲಿತು ಮುಗಿಯಿತು ಅಂತ ಇಲ್ಲ ಅದರಲ್ಲಿ ಕೆಲವು ಏನಾಗ್ತದೆ ಒಂದೇ ಪುಟವನ್ನು ನಿರ್ಧಾರ ಮಾಡಿ ಕಲಾವಿದರಾದ ಬಗ್ಗೆ ಇತ್ತೀಚೆಗೆ ನಾವು ಅದರ ಪರಿಣಾಮವನ್ನು ಕಾಣ್ತಾ ಇದ್ದೇವೆ ಹಿಂದೆ ಹಾಗೆ ಇರಲಿಲ್ಲ ಅಂದರೆ ಇದು ನಾನು ಯಕ್ಷಗಾನಕ್ಕೆ ಕಾಲಿಟ್ಟದ್ದು ಸಾಮಾನ್ಯ 1965 ಇಸ್ವಿಯಲ್ಲಿ ಒಂದು 64 ಇಸ್ವಿಯೋ 63 ಇಸ್ವಿಯೋ ಸ್ಪಷ್ಟ ನೆನಪಿಲ್ಲ ನಾನು 7ನೇ ಕ್ಲಾಸಿನಲ್ಲಿ ನೆಟ್ಟಾರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದೋ ಹೊತ್ತಿಗೆಂದು ಶಾಲಾ ವರ್ಧಂತಿ ಉತ್ಸವವಾಗ್ತಿತ್ತು ಅದಕ್ಕೆ ಗಿಳ್ಕಿಂಜ ರಾಮಕೃಷ್ಣ ಭಟ್ ಅಂತ ನಮ್ಮ ವಿಟ್ಲ ಮೂಲದವರೊಬ್ಬರು ಯಕ್ಷಗಾನ ಆಸಕ್ತ ಅಲ್ಲಿ ಅಧ್ಯಾಪಕರು ಮಾಗದವದೆ ಅಂತ ಒಂದು ಪ್ರಸಂಗ ಮಾಡಿದ್ರು ಆ ಪ್ರಸಂಗಕ್ಕೆ ಬಾಲಪಾಠವನ್ನು ಮಾಡುವರೇ ನಮ್ಮ ಬೆಳ್ಳಾರೆ ವಿಶ್ವನಾಥರಿಗಳನ್ನು ಕರೆಸಿದ್ರು ಕೇವಲ ಒಂದು ಪದ್ಯಕ್ಕೆ ಕುಣಿಯುವುದು ಮತ್ತು ನಮ್ಮದರಲ್ಲಿ ಒಂದು ಎರಡನೇ ಹೆಜ್ಜೆ ಅಂತ ಉಂಟು ಅದು ಪ್ರತಿಯೊಂದಕ್ಕೂ ಬೇಕಾಗ್ತದೆ ಆ ಎರಡನೇ ಹೆಜ್ಜೆಯನ್ನು ಕಲಿಸುವಂಥ ಪಾಠವನ್ನು ಮಾತ್ರ ಮೂಲ ಗುರುಗಳಾಗಿ ನನಗೆ ಬೆಳ್ಳಾರೆ ವಿಶ್ವನಾಥರಿಗಳು ನನ್ನ ಸಮಾನಪ್ರಾಯದವರು ಮಾಡಿಕೊಟ್ಟು ಆ ಬಳಿಕ ನಮ್ಮ ತಂದೆಯವರಿಗೂ ಯಕ್ಷಗಾನಕ್ಕೂ ಬಹಳ ಒಂದು ದ್ವೇಷ ಮನೆಯಲ್ಲಿ ಹಾಗೆಂತ ಯಕ್ಷಗಾನ ಮಾಡಿಸ್ತಿದ್ರು ಅದು ಪ್ರತಿಷ್ಠೆಗೆ ಬೇಕಾಗಿ ನವರಾತ್ರಿಯ ಪೂಜೆಯ ಟೈಮ್ನಲ್ಲಿ ಒಂದು ತಾಳಮದ್ದೆಗಳಾಡ್ತಾ ಇರುವಾಗ ಅದಕ್ಕೆ ಮಾರು ಹೋದ ನಾನು ನೆಟ್ಟಾರು ಶಾಲೆಯಲ್ಲಿ ವಿಶ್ವನಾಥರಿಗಳ ಮೂಲಕ ಬಾಲಪಾಠವನ್ನು ಕಲಿತು ಅಲ್ಲಿ ಮಾಗದವದೆಯ ಮಾಗದನ ಪಾತ್ರವನ್ನು ನಿರ್ವಹಿಸಿ ಅದರಲ್ಲಿ ಜನ ಮೆಚ್ಚುಗೆ ಬಂದ ಕಾರಣ ಬಾಲ್ಯದ ಈ ಹುಡುಗಾಟಿಗೆಯೋ ಏನೋ ಅದಕ್ಕೆ ನಾನು ಕಟ್ಟು ಬಿದ್ದೆ ಆಗ ಅಪ್ಪ ಅದನ್ನು ದ್ವೇಷ ಮಾಡ್ತಿದ್ರು ಹಾಗಾಗಿ ಮನೆ ಬಿಡಬೇಕಾಗಿ ಬಂತು ನಾನು ನನ್ನ ಅಪ್ಪ ದುರ್ವಾಸನ ಪರವತಾರ ಅಂಥವರಿಗೆ ಹೆದರಿ ನಾನು ಮನೆ ಬಿಟ್ಟವ ಅದನ್ನು ಹಿಂದೆ ನಾನು ಕೆಲವು ಟಿ ವಿ ಸಂದರ್ಶನಗಳಲ್ಲಿ ಹೇಳಿದೆ ಗುಂಡಿಟ್ಟು ಕೊಲ್ಲುತ್ತಾರೆಂದು ಮನೆ ಹೊರಟ ಕೊಳ್ತೀಗೆ ಅಂತ ಅದರಲ್ಲಿ ಹೆಡ್ಲೈನು ಆ ರೀತಿಯಲ್ಲಿ ಹೊರಟ ನಾನು ಇನ್ನು ವಿಷಯಕ್ಕೆ ಬರ್ತೇನೆ ಜಟಾಧಾರಿ ಮೇಳ ಅಂತ ಒಂದು ಗಾಡಿ ಎತ್ತಿನ ಮೇಳಕ್ಕೆ ಸೇರಿ ಆಗದೊಂದಿ ಒಂದು ದಿಕ್ಕಿನಲ್ಲಿ ಆಟ ಆಗಿ ಮುಂದಿನ ಕ್ಯಾಂಪ್ ನಿರ್ಣಯ ಇಲ್ಲ ಇಂಥಲ್ಲಿ ಆಟ ಅಂತ ಇಲ್ಲ ಹೋಗು ಒಂದು ದೊಡ್ಡ ಶ್ರೀಮಂತರ ಮನೆ ಪಟೇಲರ ಮನೆ ಜಮೀನ್ದಾರರ ಮನೆ ಈ ಮನೆಯನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಬೆಳಿಗ್ಗೆ ಈ ಭಾಗವತರು ಚೆಂಡೆಮದ್ಲೆಯವರು ಎಲ್ಲ ನಿಂತು ಆ ಮನೆಯ ಮುಂಭಾಗದಲ್ಲಿ ದೇವರ ಸ್ತುತಿ ಪದ್ಯ ಹಾಡೋರು ಆವಾಗ ಯಜಮಾನ ಹೊರಗೆ ಬರ್ತಾರೆ ಬಂದು ಯಾರಪ್ಪ ನೀವು ಯಾವ ಮೇಳದವರು ಅಂತ ಕೇಳುವಾಗ ಇಂಥ ಮೇಳದವರು ಇವತ್ತು ಆಟ ಇಲ್ವೋ ಅಂತ ಕೇಳ್ತಾರೆ ಇಲ್ಲ ಹಾಗಿದ್ರೆ ಇಲ್ಲಿ ಆಟ ಆಡಿ ಅಂತ ತೋರಿಸಿದ್ದು ಮಲಗಲಿಕ್ಕೆ ನಮಗೆ ಎಲ್ಲಿ ಮನೆಯೊಳಗೆ ಮಲಗುವ ಪರಿಸ್ಥಿತಿ ಇಲ್ಲ ಎಲ್ಲಿಯಾದರೂ ಕೊಟ್ಟಿಗೆಗಳೋ ದನದ ಹಟ್ಟಿಗಳ ಹಿಂಭಾಗವೋ ನಮಗೆಲ್ಲ ಮಲಗಲಿಕ್ಕೆ ಸಿಕ್ತಿತ್ತು ಈ ಮಡ್ಡಿ ಬೇಯಿಸುವಂಥ ಜಾನುವಾರುಗಳಿಗೆ ತಿನಿಸು ಬೇಯಿಸುವಂಥ ಆ ಒಲೆಯಲ್ಲೇ ನಾವು ಗಂಜಿ ಮಾಡಬೇಕು ಆ ಕಾಲ ಅದು ದೊಂದಿ ದೊಂದಿಗೆ ಎಣ್ಣೆ ಊಟಕ್ಕೆ ಪಡಿಯಕ್ಕಿ ತರಕಾರಿ ಇತ್ಯಗಳನ್ನು ಕೊಟ್ಟು ಆಗ ವೀಳ್ಯ ಅಂತೇಳಿದರೆ ಎಷ್ಟು ಗೊತ್ತಾ ಒಂದು ಈಗ ಅದನ್ನು
ಕಾಂಟ್ರಾಕ್ಟ್ನವರು ಲಕ್ಷಗಟ್ಟಲೆವರೆಗೆ ಮುಟ್ಟಿಸಿದ್ದಾರೆ. ಅದಲ್ಲ, ಆವಾಗ ವೀಳ್ಯ ಅಂತ ಒಂದು ಆಟ ಆಡಿದರೆ ಸಿಕ್ಕುವ ದುಡ್ಡು 35 ರೂಪಾಯಿ 40 ರೂಪಾಯಿ. ಈ 40 ರೂಪಾಯಲ್ಲಿ ನನಗೆ ಒಂದು ಹೊಟ್ಟೆ ಮುಕ್ಕಾಲು ಸಂಬಳ, ಒಂದು ತಾಮ್ರದ ಒಂದು ಹೊಟ್ಟೆ ಮುಕ್ಕಾಲು ಅಂತ ಇರ್ತಿತ್ತು. ಈಗಿನವರಿಗೆ ಗೊತ್ತಿರಲಿಕ್ಕಿಲ್ಲ. ರೂಯಿ, ಆಣೆ, ಪೈಸೆ ಇದೆಲ್ಲ ಪೈಸೆ ಇತ್ತೀಚೆಗೆ ಒಂದು ಹೊಟ್ಟೆ ಮುಕ್ಕಾಲು ಸಂಬಳ. ಆ ಸಂಬಳಕ್ಕೆ ದುಡಿದವನ ದುಡಿಯುವಾಗ ಆವಾಗ ಅದರಲ್ಲಿ ನಿರ್ಧರಿತ ಪಾತ್ರಗಳಿಗೆ ಇಂಥದ್ದೇ ವ್ಯಕ್ತಿಗಳಂತೂ ಸೀಮಿತ ಇತ್ತು. ನಮಗೆ ಏನಾದರೂ ಈ ಬಲಗಳನ್ನು ಮಾಡಿಕೊಂಡು ಹೋಗಿ ಈ ಗಾಡಿ ಹೋಗದ ಜಾಗದಲ್ಲಿ ಎದುರಿಂದ ಎತ್ತುಗಳು ಎಳೆಯುವುದು, ಹಿಂಬದಿಯಿಂದ ನಾವು ದುಡುದು, ಹೀಗೆ ಇಷ್ಟು ಕಷ್ಟಪಟ್ಟು ಹಿರಿಯ ವೇಷಧಾರಿಗಳ ಬಟ್ಟೆಯನ್ನು ಒಗೆದುಕೊಟ್ಟು ಅದನ್ನು ಒಣಗಿಸಿ ಅವರಿಗೆ ಕೊಟ್ಟು ಅವರನ್ನು ಸಣ್ಣ ವೇಷ ಕೊಡಲಿಕ್ಕೆ ಭಾಗವತರಲ್ಲಿ ಆರ್ಡರ್ ಮಾಡ್ತಾರೆ. ಆ ವೇಷಗಳನ್ನು ಮಾಡಿಕೊಂಡು ಹೋಗಿ ಆ ಬಳಿಕ ಅದರಲ್ಲಿ ಆ ಜಠಾರ್ಧಾರಿ ಮೇಳದಲ್ಲಿದ್ದು ಬೆಳ್ಳಂಬೆಟ್ಟು ಶೀನಪ್ಪಂಡಾರಿಯವರ ಮೇಳಕ್ಕೆ ಸೇರಿದೆ. ಆ ಬೆಳ್ಳಂಬೆಟ್ಟು ಅಂತ ಅದಕ್ಕೆ ಹೆಸರಿತ್ತು. ಆವಾಗ ಈ ಶ್ರೀಧರ ಭಂಡಾರಿ ಘನ ನಮ್ಮ ಪುಂಡು ವೇಷಧಾರಿ ಗತಿಸಿದಂಥ ಅವರು ಅದರಲ್ಲಿ ಹುಡುಗ ಪ್ರಾಯದಲ್ಲಿ ವೇಷ ಮಾಡುವರು. ಅವರ ಪುಂಡು ವೇಷ ಅಂತೇಳಿ ಅದ್ಭುತ ಅಂತ ಲೆಕ್ಕ. ಕ್ರಿಶ್ಚಿಯನ್ ಬಾಬು ಅಂತೊಬ್ಬ ಇದ್ದ ಮೂಡುಬಿದ್ರೆ ಅವರು. ಆ ಕ್ರಿಶ್ಚಿಯನ್ ಬಾಬುವಿನ ಒಡನಾಟ ನನಗೆ ಕೊಲ್ಲೂರು ಮೇಳದಲ್ಲಿಯೂ ಸಿಕ್ಕಿತ್ತು. ಅಂತ ಕ್ರಿಶ್ಚಿಯನ್ ಬಾಬು, ಮಾಧವ ಶೆಟ್ಟಿ, ಕುಂಜಿರಾಮ್ ಮಣಿಯಾಣಿ ಇತ್ಯಾದಿ ವ್ಯಕ್ತಿಗಳು ಬೆಳ್ಳಂಬೆಟ್ಟು ಮೇಳದಲ್ಲಿದ್ದರು. ಆವಾಗ ಪುರಾಣ ಪ್ರಸಂಗಗಳೇ ಆಗ್ತಿತ್ತು, ತುಳು ಪ್ರಸಂಗಗಳು ಇರಲಿಲ್ಲ. ಆ ಪುರಾಣ ಪ್ರಸಂಗಗಳಲ್ಲಿ ಈ ಮಂಗನ ಬಲ ಮತ್ತು ರಕ್ಕಸ ಬಲ, ದೇವತೆಗಳ ಬಲ ಇದೆಲ್ಲ ನಮಗೆ ಅದರಲ್ಲಿ ಸಿಕ್ತಿತ್ತೇ ಹೊರತು ಬೇರೆ ಎಂಥದ್ದು ಇಲ್ಲ. ಅಲ್ಲಿಂದ ಮುಂದೆ ಬಂದು ಸುಬ್ರಹ್ಮಣ್ಯ ಮಹಿಳ ಅಂತ ಪ್ರಾರಂಭ ಆಗುವ ತುಳು ಪ್ರಸಂಗ ಪ್ರಾರಂಭ ಆಯಿತು. ಆ ತುಳು ಪ್ರಸಂಗದಲ್ಲಿ ಪ್ರಥಮ ಪ್ರಾರಂಭ ಆದ್ದು ತುಳುನಾಡ ಸಿರಿ ಕೋಟಿ ಚೆನ್ನಾಯ. ಕೋಟಿ ಚೆನ್ನಾಯ ಪ್ರಥಮ, ಎರಡನೇದ್ದು ತುಳುನಾಡ ಸಿರಿ, ಮೂರನೇದ್ದು ಕಾಂತಾಬಾರೆ ಬುಧಬಾರೆ. ಇದೆಲ್ಲ ಚಾರಿತ್ರಿಕ ಪ್ರಸಂಗಗಳು, ಕಾಲ್ಪನಿಕ ಪ್ರಸಂಗಗಳಲ್ಲ, ಅದಕ್ಕೆ ಇತಿಹಾಸಗಳಿತ್ತು. ಅದರಲ್ಲಿ ಒಂದು ಒಂದು ವೇಷ ಸಿಕ್ಕಲಿಕ್ಕೆ ಶುರುವಾಯಿತು. ಆವಾಗ ತುಳು ಅಂತೇಳಿದರೆ ಅಪ್ಪಟ ತುಳು, ಒಂದೇ ಒಂದು ಕನ್ನಡ ಶಬ್ದ ಬರಲಿಕ್ಕಿಲ್ಲ. ಇತ್ತೀಚೆಗೆಲ್ಲ ಏನಾಗಿದೆ, ಸ್ವಲ್ಪ ಹೊತ್ತು ಅರ್ಥ ಕೇಳ್ತಾ ಇದ್ದರೆ ಇದು ಪ್ರಸಂಗ ತುಳುವೋ ಕನ್ನಡವೋ ಅಂತ ಅರ್ಥ ಆಗೋದಿಲ್ಲ. ಹಿಂದೆ ಆಗಲ್ಲ, ತುಳು ಪ್ರಸಂಗ ತುಳು ಶಬ್ದವೇ ಆಗಬೇಕು. ಅಂಥ ಈ ಶಬ್ದಗಳನ್ನು ಉಪಯೋಗ ಮಾಡುವ ಕಲಾವಿದರ ಜೊತೆ ನಾನಿದ್ದ ಕಾರಣ ಈವಾಗ ತುಳು ಪ್ರಸಂಗದಲ್ಲಿ ನನಗೆ ಹೆಸರು ಬಂತು. ಯಾಕೆಂದರೆ ನಾನು ತುಳು ಪ್ರಸಂಗದಲ್ಲಿ ಯಾವ ಕಾರಣಕ್ಕೂ ಕನ್ನಡ ಶಬ್ದ ಉಪಯೋಗ ಮಾಡುವುದಿಲ್ಲ. ಹಾಗಿರುವಾಗ ಆ ತುಳು ಪ್ರಸಂಗದ ಮೌಲ್ಯ ತಂದುಕೊಟ್ಟದ್ದು ನನಗೆ ನನ್ನ ಸ್ವಪ್ರಯತ್ನದಿಂದಲ್ಲ, ಅವರು ನನ್ನ ಹಿರಿ ಕಲಾವಿದರು ಕೊಟ್ಟ ಬಳುವಳಿಯದು. ಅದನ್ನು ಉಳಿಸಿಕೊಂಡು ಬಂದು ಈ ಕೋಟಿ ಚೆನ್ನೆಯ ಪ್ರಸಂಗದಲ್ಲಿ ಬುದ್ಧಿವಂತನ ಮಕ್ಕಳು ಮಾಡಿಕೊಂಡಿದ್ದ ನಾನು ಇವತ್ತಿಗಾಗುವಾಗ ಈ 60 ವರ್ಷ ಸುದೀರ್ಘ ಯಕ್ಷಪಯಣದಲ್ಲಿ ಬುದ್ಧಿವಂತನೇ ಮಾಡುವಂಥ ಒಂದು ಯೋಗ್ಯತೆ ಬಂದಿದ್ದರೆ ಅದು ಅವರು ಕೊಟ್ಟಂತಹ ಕೊಡುಗೆ. ಆ ಮೂಲಕವಾಗಿ ಚಂದು ಹಿಡಿಯೋ, ಬುದ್ಧಿವಂತನೋ, ಕೇಮರನೋ, ಪೆರುಮಳನೋ ಯಾವುದು ಮಾಡುವ ಇದ್ದರೂ ಇವತ್ತು ನಾನು ಹಿಂದೆ ಮುಂದೆ ನೋಡಬೇಕಾಗಿಲ್ಲ. ಹಾಗಾಗಿ ನನ್ನ ತುಳು ಪ್ರಸಂಗಗಳಿಗೆ ಈಗ ಬೇಡಿಕೆ ಬಂತು. ಅದೇ ರೀತಿಯಲ್ಲಿ ಪೌರಾಣಿಕವೂ ಹಾಗೇ ಇತ್ತು. ಪೌರಾಣಿಕದಲ್ಲಿ ಒಂದು ಸಂಸ್ಕೃತ ಶ್ಲೋಕ ಮಾತಾಡೋದಿದ್ದರೆ ಯಾವ ಯಾವ ಪಾತ್ರಗಳು ಅಂತ ಇತ್ತು, ಕೃಷ್ಣನೋ ಋಷಿಮುನಿಗಳ ವೇಷವೋ ಇತ್ಯಾದಿಗಳು ಮಾತ್ರ ಮಾತಾಡಬೇಕಿತ್ತು. ಈ ರಕ್ಕಸ ವೇಷಗಳು ಮಾತಾಡೋ ಕ್ರಮ ಇಲ್ಲ. ಇತ್ತೀಚೆಗೆ ಏನಾಗಿದೆ ಅಂತೇಳಿದರೆ ಬಾಗಿಲ ದೂತ ಮಾಡುವವನು ಕೂಡ ಸಂಸ್ಕೃತ ಶ್ಲೋಕವೇ ಹೇಳೋದು. ಅದು ಸರಿ ಹೇಳಿದರೆ ಆಗೋದಲ್ಲ, ಇದು ತಪ್ಪು ತಪ್ಪು. ಏನೆಲ್ಲ ಮಾಡಿ ಅಸಂಬದ್ಧ ಮಾಡಿ, ಮತ್ತು ಸಿಂಹಾಸನಕ್ಕೆ, ಅರಸನ ಸಿಂಹಾಸನಕ್ಕೆ ಕೈಕೊಟ್ಟು ಮಾತಾಡುವಂಥದ್ದು ದೂತ. ಎಲ್ಲಿವರೆಗೆ ಹಾಸ್ಯಗಳು ಬಂತು, ಎಲ್ಲಿವರೆಗೆ ಆ ಶ್ಲೋಕದ ಗತಿಯಾಯಿತು? ಇದೆಲ್ಲ ಈ ಯಕ್ಷಗಾನದ ಅವನತಿಗೆ ಕಾರಣ ಆಗ್ತಾ ಉಂಟು ಅನ್ನುವ ಬೇಸರ ಉಂಟು ನನಗೆ. ಈ ಮಧ್ಯಮ ಕಾಲದಲ್ಲಿ ಮಾತ್ರ ಯಕ್ಷಗಾನ ಅಂತ ಹೇಳಿದರೆ ಏನು ಬೇಡ. ನಮ್ಮ ಪುತ್ತೂರು ಜಾತ್ರೆಯಲ್ಲಿ 17 ಟೆಂಟಿನ ಮೇಳಗಳಿತ್ತು. 17 ಟೆಂಟಿನ ಮೇಳಗಳು ಫುಲ್ಲಾಗಿ ಒಮ್ಮೆ ಹೋಗಿ ಅಂತ ದೂಡುವ ಕಾಲ ಇತ್ತು. ಅಂಥದ್ದರಲ್ಲಿ ಈಗ ತೆಂಕು ಬಡಗಿನಲ್ಲಿ ತೆಂಕುತಿಟ್ಟಿನಲ್ಲಿ ಡೇರೆ ಮೇಳವೇ ಇಲ್ಲ, ಬಡಗಿನಲ್ಲಿ 2 ಡೇರೆ ಮೇಳಗಳು ಉಂಟು, ಒಂದು ಸಾಲಿಗ್ರಾಮ ಮತ್ತು ಒಂದು ಪೆರಡು.
ಅಲ್ಲಿವರೆಗೆ ಮುಟ್ಟಿದೆ. ಕಾಲಮಿತಿಯಾಗಿ ನಂತರವೂ ಹದಗೆಟ್ಟು ಹೋಯಿತು. ಕಾಲಮಿತಿ ಅಂತ ಹೇಳಿದರೆ ಉದಾಹರಣೆಗೆ 25 ಕಲಾವಿದರಿದ್ದಾರೆ, 4 ಗಂಟೆಯ ಯಕ್ಷಗಾನ ಪ್ರದರ್ಶನ, ಒಂದು ಪಾತ್ರ ರಂಗಸ್ಥಳಕ್ಕೆ ಹೋಗಿ ಬರುವುದಕ್ಕೆ 5 ನಿಮಿಷ ಬೇಕಾ? 25 ಮಂದಿ ಕಲಾವಿದರು ಹೋಗಿ ಬರುವಾಗ ಎಷ್ಟಾಯಿತು? ಆ ಉಳಿದ ಸಮಯದಲ್ಲಿ ಅವರ ಪ್ರತಿಭೆಯನ್ನು ಮೆರೆಸುವುದಕ್ಕೆ, ಅವರ ಈ ಪ್ರಭಾವವನ್ನು ತೋರಿಸುವುದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅದು ಫಾಸ್ಟ್ ಫುಡ್ಡಿನಾಗಿ ಆ ರೀತಿಯಾಗಿ ಹೋಗಿದೆ. ಹಾಗಾಗಿ ಕಲೆಯ ಮೌಲ್ಯ ಜಗ್ತಾ ಉಂಟು. ಅಲ್ಲಿಂದ ಸುಬ್ರಹ್ಮಣ್ಯ ಮೇಳಕ್ಕೆ ಬರ್ತೇನೆ. ಸುಬ್ರಹ್ಮಣ್ಯ ಮೇಳದಲ್ಲಿ ಪುರಾಣ ಪ್ರಸಂಗಗಳು ಆಗ್ತಿತ್ತು. ಕ್ರಿಶ್ಚಿಯನ್ ಬಾಬುವಿನ ಬಬ್ರುವಾಹನ, ಹಾಗೆ ಅಭಿಮನ್ಯು, ಶ್ರೀಧರ ಭಂಡಾರಿ, ಇದೆಲ್ಲ ಆಗ್ತಿತ್ತು. ಶ್ರೀ ಅದರಲ್ಲಿ ಅಭಿಮನ್ಯುವಿನ ಸಾರಥಿಯು ಅಭಿಮನ್ಯುವಿನಷ್ಟೇ ಪರಾಕ್ರಮಶಾಲಿಯಾಗಿರಬೇಕು ಅಂತ ಸಿದ್ಧಾಂತ ಇತ್ತು. ಹಾಗಾಗಿ ಶ್ರೀಧರ ಭಂಡಾರಿ ಮತ್ತು ಕ್ರಿಶ್ಚಿಯನ್ ಬಾಬು ಇವರುಗಳು ಮಾಡಿಕೊಂಡಿದ್ವಿ. ಮತ್ತು ಭಂಗ ಭಂಡಾರಿ ಅಂತ ಒಬ್ಬರಿದ್ದು, ಅವರು ವೇಷದರ ಕಳಿಯೂರು ನಾರಾಯಣಾಚಾರ್ಯರು ಅಂತ ಇದ್ದರು. ಆವಾಗ ದೊಡ್ಡ ಭಾಗವತರು ಅಂತ ಇದ್ದರು ಅಗರಿ ಶ್ರೀನಿವಾಸ ಭಾಗವತರು. ಆ ಅಗರಿ ಶ್ರೀನಿವಾಸ ಭಾಗವತರು ಅಂತ ಹೇಳಿದರೆ ಉತ್ತರಾದಿ ಸಂಗೀತವನ್ನು ನಮ್ಮ ಯಕ್ಷಗಾನಕ್ಕೆ ಇಳಿಸಿದಂಥ ಅವರು ಮಹಾನ್ ವ್ಯಕ್ತಿ, ಒಂದು ಅನರ್ಘ್ಯರತ್ನ ಅವರು. ಎಲ್ಲಿವರೆ ರಂಗ ಮಾಹಿತಿ ಪೂರ್ತಿ ಅವರಲ್ಲಿತ್ತು. ಇತ್ತೀಚೆಗೆ ಈ ಕೋರಿಯೋಗ್ರಫಿ ಅನ್ನೋದು ಯಕ್ಷಗಾನವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಒಂದು ವದಂತಿ ಕೇಳಿದ್ದೇನೆ ನಾನು. ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ, ಅವರು ಒಪ್ಪಿಕೊಳ್ತಿದ್ರು. ಎಲ್ಲಿವರೆಗೆ ಅಂತೇಳಿ ಈಗ ಅದಕ್ಕೆ ಉದಾಹರಣೆ ಕೊಟ್ಟು ನನಗೆ ಮೈಸೂರಲ್ಲಿ ಹೇಳಿದ್ದಾರೆ, ಅಲ್ಲಿ ರಂಗಾಯಣದವರು ಹೇಳಿದ್ದಾರೆ, ಕೋರಿಯೋಗ್ರಫಿ ಯಾಕೆ ಒಪ್ಪಿಕೊಳ್ಳುವುದಿಲ್ಲ ಯಕ್ಷಗಾನವನ್ನು? ಈಗ ಅಪ್ಪನ ಪೀಠ, ಅಪ್ಪನ ಪಾತ್ರ ಪೀಠದಲ್ಲಿ ಕೂತ್ಕೊಂಡಿರ್ತದೆ, ಈ ಮಗನ ಪಾತ್ರ ರಂಗಸ್ಥಳಕ್ಕೆ ಎದುರು ಹೋಗಿ ಮೈಕದ ಎದುರು ನಿಂತು ಅಪ್ಪ ಅಂತ ಹೇಳು, ಇವನು ಅಪ್ಪ ರಂಗಸ್ಥಳದಲ್ಲಿದ್ದ. ಹಾಗಿದ್ದರೆ ಕೋರಿಯೋಗ್ರಫಿ ಒಪ್ಪಿಕೊಳ್ಳುವುದು ಹೇಗೆ? ಅದನ್ನು ಸರಿ ಮಾಡಿ ಮುಂದೆ ಬರಬೇಕು. ಆವಾಗ ಅದಿರಲಿಲ್ಲ, ಅದನ್ನು ಇವರು ತಿದ್ದಿಕೊಂಡಿದ್ದರು. ಯಾರು? ನಮ್ಮ ಅಗರಿ ಶ್ರೀನಿವಾಸ ಭಾಗವತ್, ಅವರು ತಿದ್ದಿಕೊಂಡು ನಡ್ಕೊಂಡಿದ್ದರು. ಆ ಬಳಿಕ ಸುಬ್ರಹ್ಮಣ್ಯ ಮೇಳದಲ್ಲಿ ಕೆಲವು ವರ್ಷ ತಿರುಗಾಟ ಮಾಡಿದ ನಾನು. ನಂತರ ಬಂದದ್ದು ಕೊಲ್ಲೂರು ಮೇಳಕ್ಕೆ. ಕೊಲ್ಲೂರು ಮೇಳಕ್ಕೆ ಬರುವಾಗಲೂ ಅಗರಿ ಶ್ರೀನಿವಾಸ ಭಾಗವತರು ಇದ್ದರು. ಅದರಲ್ಲಿ ಪಿರುವುಡಿ ನಾರಾಯಣ ಭಟ್ರು ಅಂತೊಬ್ಬರು ಘನ ವೇಷಧಾರಿ ಇದ್ದರು. ಅವರು ಅಪ್ಪಟ ಕನ್ನಡ ಮಾತಾಡೋರು. ಈಗ ಕೆಲವರು ಕನ್ನಡ ಕನ್ನಡ ಅಂತ ಬೊಬ್ಬೆ ಹೊಡಿತಾರಲ್ಲ, ಗೊತ್ತಿಲ್ಲದ ಕೆಲವು ಶಬ್ದಗಳು ಎಷ್ಟು ಮಾಸಿ ಹೋಗಿದೆ, ಎಷ್ಟು ಶಬ್ದಗಳಿಲ್ಲ. ಉದಾಹರಣೆಗೆ ಬೈಪ್ಪಣೆಗೆ ಕನ್ನಡದಲ್ಲಿ ಹೇಗೆ ಹೇಳುವುದಪ್ಪ? ಈ ಕನ್ನಡ ಪಂಡಿತರುಗಳೊಮ್ಮೆ ಹೇಳಿ. ಈ ತುಳುವಿನಲ್ಲಿ ಚೆಂಡೆಲು ಅಂತ ಹೇಳ್ತಾರಲ್ಲ, ಅದಕ್ಕೆ ಒಮ್ಮೆ ಹೇಳಿ. ಕಾಲು ಇರುವೆ ಹರಿಯುತ್ತದೆ ಅದೊಂದುಂಟಲ್ಲ, ಅದಕ್ಕೆ ಹೇಗೆ ಕ್ರಿಯಾಪದ? ಹೇಗೆ ಕಾಲು ಇರುವೆ ಹರಿಯುತ್ತದ ಸೂಚ್ಯ ಪದ, ನಾಮಪದ ಹೇಗೆ? ಅದನ್ನು ಯಕ್ಷಗಾನದಲ್ಲಿ ಹೇಳಿಕೊಡ್ತಿದ್ದು ಅವಾಗ. ಹಾಗಾಗಿ ಕನ್ನಡದ ಪ್ರತಿಯೊಂದು ಆಯಾಮಗಳು ಕೊಲ್ಲೂರು ಮೇಳದಲ್ಲಿ ನನ್ನ ಕರಗತಾಯಿ. ಅದನ್ನು ಹೇಳಿಕೊಡ್ತಾ ಇದ್ದವರು ಯಾರು ಅಂತೇಳಿದರೆ ಶಂಕರನಾರಾಯಣ ಸ್ವಾಮಿಗಳು, ಸ್ವಾತಂತ್ರ್ಯ ಯೋಧ. ಇಂಡಿಯಾದ 7 ಭಾಷೆಗಳು ಲಿಪಿ ಕೂಡ ಬರ್ತಿತ್ತು ಅವರಿಗೆ. ಅವರು ಚತುರ್ವೇದಿ, ಆಗಮ ಪಾಠ ಆಗಿದೆ ಅವರಿಗೆ, ಸಂಸ್ಕೃತ ವಿಶಾರದಾಗಿದೆ, ಜ್ಯೋತಿಷ್ಯ ರತ್ನ. ಅವರು ಬೆಳಿಗ್ಗೆ ಗೋಗ್ರಾಸ ಕೊಡದೆ ಹೊಟ್ಟೆಗೆ ತಿಂತಿರಲಿಲ್ಲ. ಎಲ್ಲಿವರೆಗೆ ಅಂತೇಳಿ ಮಂಗಳೂರಿನಲ್ಲಿ ಒಂದು ಸಲ ಆಟ ಆಗಿ ಗೋಗಳು ಸಿಕ್ಕದೆ ಗೋಗ್ರಾಸ ಕೊಡದೆ ಆ ಬ್ರಾಹ್ಮಣ ಇಡೀ ದಿವಸ ಉಪವಾಸ ಗೊತ್ತಿದ್ದಾರೆ. ಅಂಥ ಒಂದು ನಿಷ್ಠಾವಂತ ಬ್ರಾಹ್ಮಣ ಅವರು. ಅವರ ಜೊತೆ 7 ವರ್ಷ ತಿರುಗಾಟ ಮಾಡಿದ ಕಾರಣ ಇವತ್ತು ಅವರ ಎಂಜಲನ್ನು ತಿಂದು ಬದುಕುವ ನಾನು. ಯಾಕೆಂದರೆ ಅವರು ಹೇಳ್ತಾ ಇದ್ದ ಆ ಶಬ್ದಗಳು, ಆ ಅರ್ಥಗಳು, ಅವರ ಇನ್ನೊಬ್ಬನಲ್ಲಿ ಇರುವಂಥ ಪ್ರತಿಭೆಯನ್ನು ಕಂಡುಹಿಡಿಯುವಂಥ ಒಂದು ಉದಾತ್ತ ಗುಣ ಯಾರಲ್ಲಿ ಇಲ್ಲ, ಅದು ಅವರೇ ಸರಿ. ಅವರು ತೋರಿಸಿಕೊಟ್ಟ ದಾರಿಯಲ್ಲಿ ಮುನ್ನಡೆದ ಕಾರಣ ನಾನು ದೊಡ್ಡ ದೊಡ್ಡ ಮೇಳಗಳಿಗೆ ಆಯ್ಕೆಯಾದೆ. ಆಮೇಲೆ ಬಂದದ್ದು ಅಂಟಾಡಿ ದುರ್ಗಾಪರಮೇಶ್ವರಿ ಮೇಳ ಅಂತ ಒಂದು ಬಂಟ್ವಾಳದ ಹತ್ರದ ಮೇಳ ಪ್ರಾರಂಭ ಆಯಿತು. ಆವಾಗ ಆ ಮೇಳ ಬಯಲಾಟದ ಮೇಳವಾಗಿತ್ತು, ಅದರಲ್ಲಿ ತಿರುಗಾಟ ಮಾಡಿ ಪುರಾಣ ಪ್ರಸಂಗಗಳೇ ಆಗ್ತಾಯಿತ್ತು. ಆವಾಗ ಕಾಲ್ಪನಿಕ ಪ್ರಸಂಗಗಳು ಶುರುವಾಯಿತು. ಕಾಲ್ಪನಿಕ ಪ್ರಸಂಗಗಳು, ಈ ಮಣ್ಣದ ಮಗಲು ಮಧುರಕ್ಕೆ ಅಂತ ಒಂದು ಪ್ರಸಂಗ, ಅದು ಕೊಲ್ಲೂರಲ್ಲಿತ್ತು. ಆ ಬಳಿಕ ಇದರಲ್ಲೆಲ್ಲ ಕಾಲ್ಪನಿಕ ಪ್ರಸಂಗಗಳು. ಅದು ಎಲ್ಲಿಂದ ಬಂತು ಅಂತ ಹೇಳಿದರೆ ಗುಟ್ಟಿ, ಇದು ಗುಟ್ಟು ಹೇಳಬಾರ್ದು ನಾನು, ಆದರೆ ಮಾಧ್ಯಮಗಳಲ್ಲಿ ಹೇಳುವಾಗ ನಾನು ಭಾರಿ ಆಲೋಚನೆ ಮಾಡಬೇಕು, ಪುರಾವೆ ಇಲ್ಲದೆ ಹೇಳಬಾರ್ದು, ನಾನು ಸಾಕ್ಷಿ ಇದ್ದು ಹೇಳ್ತೇನೆ. ಮಲಯಾಳದ 2 ಪಿಕ್ಚರ್ಗಳನ್ನು ನೋಡಿಕೊಂಡು ಬಂದರು.
ಅದರಲ್ಲಿದ್ದೊಂದು ಮೂರ್ನಾಲ್ಕು ದೃಶ್ಯಗಳನ್ನೆಲ್ಲ ನೆನಪಿಟ್ಟುಕೊಂಡು ಬಂದು ಅದಕ್ಕೆ ಬೇರೆ ಎಲ್ಲ ಸೇರಿಸಿ ಮಸಾಲೆ ತೇರಿಸಿ ಈ ಮುನ್ನಾದಿನ ಉಳಿದಂತ ಅನ್ನಕ್ಕೆ ಮರುದಿವಸ ಬಣ್ಣ ಹಾಕಿ ಒಗ್ಗರಣೆ ಮಾಡಿ ಅದನ್ನು ಪಲಾವ್ ಅಂತ ಮಾಡಿದ ಹಾಗೆ ಒಂದು ಪಲಾವ್ ಮಾಡಿ ಕೊಟ್ಟರು. ಅದು ರುಚಿಯಾಯಿತು ಜನರಿಗೆ. ಕಾಲ್ಪನಿಕ ಪ್ರಸಂಗಗಳು ಅದು ಸಮಕಾಲೀನ ಇದೆಲ್ಲ. ಅದರಲ್ಲಿ ಈ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಮೇಳದಲ್ಲಿ ಬಪ್ಪನಾಡು ಕ್ಷೇತ್ರ ಮಾತ್ಮೆ ಆಗ್ತಿತ್ತು. ಅದರಲ್ಲಿ ಬಪ್ಪ ಬ್ಯಾರಿಯ ಪಾತ್ರವನ್ನು ಹಿಂದೆ ಸುರತ್ಕಲ್ ಮೇಳದಲ್ಲಿ ಶೇಣಿಯವರು ಮಾಡಿ ಮೆರೆದಂಥ ಪಾತ್ರ ಅದು ನನಗೆ ಸಿಕ್ಕುವ ಒಂದು ಅವಕಾಶ ಇತ್ತು. ನನಗೆ ಅದನ್ನು ಮಾಡಿ ಸೈ ಅನ್ನಿಸಿಕೊಂಡೆ. ಕೊಲ್ಲೂರು ಮೇಳ, ಬಪ್ಪನಾಡು ಮೇಳ, ಹಾಗೆ ಅಂಟಾಡಿ ಮೇಳ ಇದೆಲ್ಲ ಕಳೆದ ಬಳಿಕ ಕರ್ನಾಟಕ ನಮ್ಮ ತೆಂಕುತಿಟ್ಟಿನಲ್ಲಿ ಪ್ರಸಿದ್ಧ ಮೇಳ ಕರ್ನಾಟಕ ಮೇಳ ದಾಮೋದರ ಮಂಡ್ಯಚರು ಅಂತ ಭಾಗವತ. ಆ ಮಂಡ್ಯಚರು ಅಂತೇಳಿದರೆ ಯಾವ ಈ ಶಾಸ್ತ್ರೀಯ ರಾಗಗಳನ್ನು ಯಕ್ಷಗಾನಕ್ಕೆ ಅಳವಡಿಸಿದಂಥ ಒಂದು ಧೀಮಂತ ಭಾಗವತರು. ಈ ವೇಷಧಾರಿಗಳ ಮನೋಧರ್ಮವು ಅರ್ಥ ಆಗ್ತಿತ್ತು. ಅವನ ಸ್ಟ್ರೆಂತ್ ಅಂದರೆ ಅವನ ಬಲ, ಅವನ ಯೋಗ್ಯತೆ ಎಷ್ಟು ಅಂತ ಅವರಿಗೆ ಗೊತ್ತಿತ್ತು. ಅವರು ಒಬ್ಬ ವೇಷಧಾರಿ ಹತ್ರ ವೇಷವನ್ನು ಹೀಗೇ ಮಾಡಿಸಬಹುದು ಅಂತ ತಿಳ್ಕೊಂಡು ಆ ವೇಷವನ್ನು ಮಾಡಿಸ್ತಾ ಇದ್ದರು. ಹಾಗಾಗಿ ಕರ್ನಾಟಕ ಮೇಳ ಮೆರೆದ ಹೊತ್ತು ಅಳಿಕೆ ರಾಮಯ್ಯರಿಗಳು, ರಾಮದಾಸ್ ಸ್ವಾಮಿಗಳು, ಮಿಜಾರಣ್ಣಪ್ಪನವರು, ಮತ್ತು ಜಪ್ಪುದಯಾನಂದ ಶೆಟ್ಟರು, ಅಳಿಕೆ ಲಕ್ಷ್ಮಣ ಶೆಟ್ಟರು, ಬೆಳ್ಳಾರೆ ವಿಶ್ವನಾಥ ರೈಗಳು ಇವರೆಲ್ಲ ಮೆರೆದಂಥ ಆ ಮೇಳಕ್ಕೆ ವ್ಯವಸಾಯ ಮಾಡುವ ಅವಕಾಶ ನನಗೆ ಸಿಕ್ಕಿತ್ತು. ಆವಾಗ ಸಿಕ್ಕಿದ ಪ್ರಸಂಗಗಳಲ್ಲಿ ಭಗವಾನ್ ಪರಶುರಾಮ ಅಂತ ಒಂದು ಪ್ರಸಂಗ ಇತ್ತು. ಒಂದು ಪದ್ಯದ ವೇಷ ಕೊಟ್ಟು ನೋಡಿದ್ದಾರೆ. ಯಾಕೆಂದರೆ ನಾನು ಗುಟ್ಟಿದ್ದು ಈ ಕಲೆ ಅನ್ನೋದು ಮಾತ್ಸರ್ಯದ ಒಂದು ಗೂಡು. ಇದರಲ್ಲಿ ಒಬ್ಬ ಒಳ್ಳೆಯದಾಗೋದಿದ್ರೆ ಕಾಲು ಹಿಡಿಯುವರು ಹೆಚ್ಚು ಮಂದಿ ಇರ್ತಾರೆ. ಅಂಥದ್ದರಲ್ಲಿ ತೇಜೋವಧೆ ಮಾಡುವುದಕ್ಕೆ ಬೇಕಾಗಿ ಒಂದು ಪದ್ಯದ ವೇಷ ಕೊಟ್ಟಿದ್ದಾರೆ. ಕೊಟ್ಟದ್ದನ್ನು ಮಂಡೆಚ್ಚರಂಥ ಹಿರಿಯ ಭಾಗವತರು, ಶಾಮುಗ್ರಂಥ ಪುಣ್ಯಾತ್ಮರು, ಇನ್ನು ಆ ಕಲಾದೇವಿಯ ಅನುಗ್ರಹ, ಇದರಿಂದಾಗಿ ಆ ವೇಷವನ್ನು ಮಾಡುವುದಕ್ಕೆ ದೊಡ್ಡ ದೊಡ್ಡ ವೇಷಧಾರಿಗಳು ಬರಬೇಕಾಯಿ. ಅದು ನಾನು ಮಾಡಿದೆ ಅಂತ ಹಮ್ಮಲ್ಲ, ಅದು ನನ್ನ ಪರಿಶ್ರಮಕ್ಕೆ ಸಿಕ್ಕಿದಂಥ ಪ್ರತಿಫಲ ಅಂತ ತಿಳ್ಕೊಳ್ತೇನೆ. ಆ ರೀತಿಯಲ್ಲಿ ಕರ್ನಾಟಕ ಮೇಳದಲ್ಲಿ ಹಲವು ವರ್ಷಗಳ ತಿರುಗಾಟ ಮಾಡಿ ನಂತರ ಈ ಕದ್ರಿ ಮೇಳ, ಕದ್ರಿ ಮೇಳವು ಹಾಗೆ ಒಳ್ಳೆಯದಿತ್ತು. ನಮ್ಮ ದಾಸಪ್ರೇಗಳು ಅದರ ಯಾಜಮಾನ್ಯ ವಹಿಸಿಕೊಂಡಿದ್ದರು. ಆ ಕದ್ರಿ ಮೇಳದಿಂದ ಮೇಲೆ ಬಪ್ಪನಾಡು, ಆಮೇಲೆ ಸಸಿಹಿತ್ಲು ಮೇಳ, ಆಮೇಲೆ ಬಂದದ್ದು ಸಸಿಹಿತ್ಲಿಂದ ಮೇಲೆ ನಮ್ಮ ಇತ್ತೀಚೆಗಿನ ಕೆಲವು ಮೇಳಗಳಿದ್ದಾವೆ. ನಾಳ ದುರ್ಗಾ ಪರಮೇಶ್ವರಿ ಮೇಳ, ಇದರಲ್ಲೆಲ್ಲ ದುಡಿದು 2025 ಇಸ್ವಿಗಾಗುವಾಗ ನಂದು 60 ವರ್ಷದ ತಿರುಗಾಟ ಪೂರೈಸ್ತೇನೆ. ಇದರಲ್ಲಿ ಬೊಂಬೈದ್ದು ಬೇರೆ, ಬೊಂಬೈಯಲ್ಲಿ ಒಂದು 10-18 ತಿರುಗಾಟ ಮಾಡಿದ್ದೇನೆ. ಆದರೆ ಪರವೂರಿನಲ್ಲಿ ಬೊಂಬೈ ಅಂತ ಹೇಳುವಾಗ ನೆನಪಾಗ್ತದೆ. ಕಲಾಭಿಮಾನಿಗಳು ಹೆಚ್ಚಾಗಿ ಈ ಪರವೂರಿನಲ್ಲಿದ್ದಾರೆ. ಬಾಂಬೈ, ಪೂನಾ, ಇಲ್ಲಿ ನಮ್ಮ ಆಂಧ್ರದಲ್ಲಿ ಗುಂಟೂರು, ಗುಂತಕಲ್ಲು, ಮಚಿಲಿಪಟ್ಟಣ, ರಾಯಮಂಡ್ರಿ, ಕಾಕಿನಾಡ, ಇಲ್ಲೆಲ್ಲ ತುಂಬ ಭೀಮಭಟ್ರ ಒಂದು ಮುಳಿಯಾಳ ಭೀಮಭಟ್ ಅಂತ ಅವರೊಂದು ವ್ಯವಸಾಯ ಮೇಳ ಇತ್ತು ಮಳೆಗಾಲದ ತಿರುಗಾಟ. ಅದರಲ್ಲೆಲ್ಲ ಅಲ್ಲೆಲ್ಲ ಹೋಗ್ತಿತ್ತು. ಪುರಾಣ ಪ್ರಸಂಗಗಳು, ಕಾಲ್ಪನಿಕ ಪ್ರಸಂಗಗಳು, ಐತಿಹಾಸಿಕ ಪ್ರಸಂಗಗಳು, ಪ್ರತಿಯೊಂದನ್ನು ವಿಮರ್ಶೆ ಮಾಡ್ತಾ ಇದ್ದರು. ಈಗ ಉದಾಹರಣೆಗೆ ಉತ್ತರ ಕನ್ನಡದಲ್ಲೆಲ್ಲ ಎಲ್ಲಿವರೆಗಿನ ಬುದ್ಧಿವಂತರು ಇದ್ದಾರೆ, ಎಲ್ಲಿವರೆಗಿನ ಜ್ಞಾನಿಗಳಿದ್ದಾರೆ ಅಂತ ಇದ್ದರೆ, ನಾನೊಂದು ಸಲ ರಾವಣ ವಧೆಯ ರಾವಣ ಮಾಡಿ ಮಂಡೆ ಬಿಸಿ ಅಂತ ಹೇಳಿದೆ. ಮಂಡೆ ಬಿಸಿ ಅಂತ ಹೇಳಿದ್ದು ಆ ವಿದ್ವಾಂಸರಿಗೆ ಆಗಲಿಲ್ಲ, ಎದುರು ಕೂತವರಿಗೆ. ಬೆಳಿಗ್ಗೆ ವೇಷ ತೆಗೆಯುವಾಗ ಬಂದರು, ಬಂದು ಕೇಳಿದರು, ಕೊಳ್ತಿಗೆವರೆ ಉಕ್ಕಿಗೆ ತುಕ್ಕು ಹಿಡಿಯುತ್ತದವ ಅಂತ ಕೇಳಿದ್ರು. ತುಕ್ಕು ಹಿಡಿದ್ರೆ ಅದು ಉಕ್ಕಲ್ಲ ಸ್ವಾಮಿ, ಅದು ಕಬ್ಬಿಣ. ಅಲ್ಲ, ನಿಮ್ಮ ಬಾಯಿಯಿಂದ ಬಸ್ ಸ್ಟ್ಯಾಂಡ್ ಶಬ್ದ ಬರಬಹುದಾ ಅಂತ ಕೇಳಿದ್ರು. ಅಲ್ಲ, ನಿಮ್ಮ ಬಾಯಿಯಿಂದ ಬರಬಹುದು, ಯಾಕೆ ನೀವು ಕೊಳ್ತೀಯ ನಾರಾಯಣ. ಸಾಮವೇದಕ್ಕೆ ಭಾಷ್ಯ ಬರೆದಂಥ ರಾವಣನ ಬಾಯಿಯಿಂದ ಅಂಥ ಕೆಳಮಟ್ಟದ ಶಬ್ದ ಬರಲಿಕ್ಕಿಲ್ಲ ಮಂಡೆ ಬಿಸಿ. ಆಗ ನನ್ನ ಯೌವನದ ಹೊತ್ತು ಕೇಳಿ ಹೋಯಿತು. ಹಾಗಿದ್ದನ್ನು ಪರ್ಯಾಯ ಶಬ್ದ ಹೇಳಿ, ಮಂಡೆ ಬಿಸಿ ಅಂತ ಹೇಳುವುದಲ್ಲ ಸ್ವಾಮಿ, ಮನೋವೇದನೆ ಅಂತ ಹೇಳಿ.
ಮನೋವೇದನೆ ಅಂತ ಹೇಳಿದರೆ ಆ ಮನೋವೇದನೆಯಲ್ಲೇ ಹುಟ್ಟುವಂಥದ್ದು ಮಂಡ್ಯ ಬಿಸಿ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳಿದರು ಹೇಗೆ ಅಂತ ಹೇಳಿದರೆ, ಈಗ ತಾಯಿ ಗಂಡ ಹೌದು, ಅದಕ್ಕೆ ಅಪ್ಪ ಅಂತ ಹೇಳಿ ಒಂದು ಶಬ್ದ ಉಂಟು, ಅದನ್ನು ಉಪಯೋಗ ಮಾಡಿ, ಅದು ರಂಗಭಾಷೆ. ಅಂಥ ರಂಗಭಾಷೆ ಇತ್ತೀಚೆಗೆಲ್ಲ ಮಾಯ ಆಗಿಕೊಂಡು ಬಂದಿ, ಅದು ಬರಬಾರ್ದು ಅನ್ನುವಂಥ ಅನಿಸಿಕೆ ನಾನು. ಉದಾಹರಣೆ, ನಾನು ಮಾಡಿದ ಪಾತ್ರಗಳಲ್ಲಿ ಕಂಸ, ರಾವಣ, ಶತ್ರುಘ್ನ, ಮತ್ತು ಭೀಷ್ಮ, ಕರ್ಣ, ಅತಿಕಾಯ, ಇಂದ್ರಜೀತು, ಇನ್ನು ಯಕ್ಷಗಾನದ ಪಾತ್ರಗಳಲ್ಲಿ ಶ್ರೀವೇಷ ಒಂದನ್ನು ಬಿಟ್ಟು ಶ್ರೀವೇಷ ಮಾಡಲಿಲ್ಲ. ಅಂದರೆ ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ಈ 16 ವರ್ಷದ ಹೆಣ್ಣಾದಳವಳು ಅಂತಾಳವಾಗ ನನ್ನ ಈ ಎತ್ತಿನ ಗಾಡಿ ರಂಗಸ್ಥಳಕ್ಕೆ ಹೋದರೆ ಒಪ್ಪಲಿಕ್ಕಿಲ್ಲ ಜನಗಳು. ಅದಕ್ಕೆ ಬೇಕಾಗಿ ನಾನು ಬಿಟ್ಟದ್ದಿಲ್ಲ, ಮಾಡ್ತಿದ್ದೆ. ಅದಕ್ಕೆ ಒಂದು ಆಲಂಗವೂ ಒಂದು ಯಕ್ಷಗಾನದ ಅಂಗ, ಅದಕ್ಕೆ ಬೇಕಾಗಿ ನನ್ನ ಆಲಂಗ ಒಪ್ಪಲಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಬಿಟ್ಟಿದೆ. ಹೀಗೆ ಎಲ್ಲ ಪಾತ್ರಗಳನ್ನು ಮಾಡಿದವ ನಾನು. ಹಾಗಿರುವಾಗ ಈಗ ಒಂದು 200 ಚಿಲ್ಲರೆ ಸನ್ಮಾನಗಳು, ಒಂದು 57 ಏನೋ ಪ್ರಶಸ್ತಿಗಳು ರಾಜ್ಯ ಮಟ್ಟದ್ದು ಇದೆಲ್ಲ ಬಂದಿರಬಹುದು. ಆದರೆ ಅದು ನನಗೆ ಬಂತು ಹಮ್ಮಿಲ್ಲ, ಅದು ಕಲೆಗೆ ಸಿಕ್ಕಿದ ಗೌರವ. ಅದನ್ನು ದಾಖಲೀಕರಣ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸಬೇಕು ಅಂತೇಳುವ ಒಂದು ಉದ್ದೇಶವು ನನ್ನಲ್ಲಿ ಉಂಟು. ಈ ಯಕ್ಷಗಾನ ಕಲೆಯಿಂದಲಾಗಿ ಪುರಾಣ ವ್ಯಕ್ತಿಗಳ ಚಾರಿತ್ರ್ಯ, ಅವರಲ್ಲಿರುವಂತಹ ಈ ಮನೋಧರ್ಮಗಳು ಮುಂದಿನ ಪೀಳಿಗೆಗೆ ಪಾಠ ಆದೀತು. ಇನ್ನು ಈ ಚರಿತ್ರೆಯಲ್ಲಿ ಬರುವಂಥ ವ್ಯಕ್ತಿಗಳ ಗುಣಗಳು ಕೂಡ ಈ ಯಕ್ಷಗಾನ ಮಾಧ್ಯಮದ ಮೂಲಕ ಜನತೆಗೆ ಅರ್ಥ ಆದೀತು. ದೃಶ್ಯ ಶ್ರಾವ್ಯಗಳನ್ನೊಳಗೊಂಡ ಯಕ್ಷಗಾನ ಅಧ್ಯಾಪನ, ಮನನ, ಪಠಣ, ಶ್ರವಣ ಇದನ್ನೆಲ್ಲ ಸೇರಿಸಿ ಬೆಳಗುವ ಕಾರಣ ಈ ಯಕ್ಷಗಾನ ಅನ್ನೋದು ರಾಷ್ಟ್ರೀಯ ಕಲೆಯಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಮಿಂಚಿದ ಕಲೆಯಾದ ಕಾರಣ ಇದಕ್ಕೊಂದು ರಾಷ್ಟ್ರೀಯ ಮನ್ನಣೆ ಸಿಕ್ಕಬೇಕು ಎನ್ನುವುದಾಗಿ ನನ್ನ ಅನಿಸಿಕೆ.